ಕೊಡಬೇಕು ಸುಮ್ಮನೆ ಬರುವುದೇ ಮುಕ್ತಿ ಗುರು ಧರ್ಮ ಭಿಕ್ಷಯ ಬೇಡಿ ನವಗೆ ಸುತಿ ಸುಮ್ಮನೆ ಬರುವುದೇ ಮುಕ್ತಿ ಸುಮ್ಮನೆ ಬರುವುದೇ ಮುಕ್ತಿ ತನ್ನ ತನುಮನ ಧನವನ್ನು ಒಪ್ಪಿಸಬೇಕು ಅದಕ್ಕೆ ಯಾದವರು ಭಾಷೆ ಸುಂದರವಾಗಿ ಬರೆದಿದ್ದಾರೆ ತನಗೆ ಏನು ಬಂದಿದೆ ಅದನ್ನ ದೇವರಿಗೆ ತಿಳ್ಕೊಬೇಕು ಒಂದು ಹೊಸ ಚಾದರ ಬಂತು ಬೆಡ್ಶೀಟ್ ಬಂತು ಇದು ಎದಕ್ಕೆ ಮಲ್ಕೊಳ್ಳಿ ಬರ್ತು ಬಿಡ್ರೆ ಎ ಸಿ ರೂಮ್ದೊಳಗಂತಲ್ಲ ಇದು ಪರಮಾತ್ಮನ ತೊಟ್ಟಿಲಲ್ಲಿ ಹಾಸಿ ಭಗವಂತನನ್ನು ಮಲಗಿಸಿ ತೂಗಲಿಕ್ಕೆ ನನಗೆ ಉಪಯೋಗ ಬೀಳುತ್ತದೆ ಮೊಟ್ಟ ಮೊದಲು ಅದೇ ವಿಚಾರ ಬರಬೇಕಂತ ಯಾವಾಗ ಈ ವಿಚಾರಗಳ ಮನಸ್ಸಿನೊಳಗೆ ಬರುತ್ತದೆ ಬಂದದ್ದೆಲ್ಲವೂ ಭಗವಂತನಿಗಾಗಿ ಅಂತ ಯಾವತ್ತು ವಿಚಾರ ಬರುತ್ತದೆ ಅವತ್ತು ಅವನ ಸಾಧನ ಪ್ರಾರಂಭವಾಯಿತು ಅಂತ ಅರ್ಥ ಸಾಧನದ ಮೀಟರ್ ಚಾಲು ಆಯಿತು ಸಾಧನದ ಮೀಟರ್ ಚಾಲು ಆಯಿತು ಯಾವಾಗ ಬಂದದ್ದೆಲ್ಲವೂ ಭಗವಂತನಿಗಾಗಿ ನಂದೇನದೋ ಸ್ವಾಮಿ ನಿಂದೆ ಇರೆಲ್ಲವೂ ಒಡಗುಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿಕೊಂಡುದು ನಿನ್ನದಯ್ಯ ಷಡುರಸ ತನ್ನಕ್ಕೆ ನಲಿದಾಡುವ ಚುಸೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ ತನು ನಿನ್ನದೋ ಜೀವನ ನಿನ್ನದೋ ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ತನು ನಿನ್ನದೋ ಜೀವನ ನಿನ್ನದೋ ಇದೆಲ್ಲ ಮಾಡಿದ್ದಾರೆ ಮಾಡಬೇಕಾದದ್ದನ್ನು ಹಾಡಿದ್ದಾರೆ ಅವರು ಹಾಡಿದ್ರು ಪ್ಲಸ್ ಮಾಡಿದ್ರು ನಮ್ದು ಹಾಡೋದು ಆಗ್ಯದ ಮಾಡೋದು ಇನ್ನೂ ಪ್ರಾರಂಭ ಆಗಿಲ್ಲ ಸಾಧನ ಯಾವಾಗ ಪ್ರಾರಂಭ ಅಂದ್ರೆ ಬಂದದ್ದೆಲ್ಲ ಭಗವಂತನಿಗಾಗಿ ಅಂತ ಯಾವಾಗ ತಲೆಯೋರು ನೀವು ಕೊಡ್ರಿ ಬೇಕಾದ್ರೆ ಬಿಡ್ರಿ ಮೊದಲು ತಲೆ ಬರಬೇಕು ನಮ್ಮ ಶಾಸ್ತ್ರವಾಗಿ ಏನು ಹೇಳಿದ್ದಾರೆ ನಿಮಗೆ ತಿಂಗಳ 5,000 ರೂಪಾಯಿ ಬರ್ತಿತ್ತು ಅಂದ್ರೆ ಯಾವುದೋ ಕಾರಣ 10,000 ರೂಪಾಯಿ ಬಂತು ಅಂದ್ರೆ ಅವತ್ತು ಶ್ರಾದ್ದ ಮಾಡ್ಬೇಕಂತ ಶಾಸ್ತ್ರ ಹೇಳ್ತದೆ ಅವತ್ತು ಶ್ರಾದ್ದ ಮಾಡಿ ಬ್ರಾಹ್ಮಣ ಭೋಜನ ಮಾಡಿ ಭೂರಿ ಬ್ರಾಹ್ಮಣ ಭೋಜನ ಮಾಡಿ ತೃಪ್ತಿಗೊಳಿಸ್ಬೇಕಂತೆ ಆಗ ಬಂದಂತಹ ದ್ರವ್ಯ ಶುದ್ಧವಾಗ್ತದೆ ನಿಮಗೆ ಸಂತಾಪ ಕೊಡೋದಿಲ್ಲ ಸಂತೋಷ ಕೊಡ್ತದೆ 5,000 ರೂಪಾಯಿ ಲಾಭ ಆಯ್ತು ತಿಂಗಳ 5,000 ರೂಪಾಯಿ ಬರ್ತಿತ್ತು ಈಗ 10,000 ರೂಪಾಯಿ ಬಂತು ಅಂತ ನೀವು ಸಂತೋಷದಿಂದ ಏನಾದರೂ ಅದನ್ನು ಸ್ವೀಕಾರ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಅದು ಕ್ಯಾನ್ಸರ್ ಒಳಗೆ ಇಟ್ಕೊಂಡಂಗೆ ಕ್ಯಾನ್ಸರ್ ಒಳಗೆ ಇಟ್ಕೊಂಡಂಗೆ ಅದಕ್ಕೆ ತನು ಮನ ಧನವ ಒಪ್ಪಿಸಿ ಕೊಡಬೇಕು ಅಂತ ಅನ್ಬೇಕಾದ್ರೆ ಅದು ಸುಮ್ಮನೆ ಬರುವುದೇ ಮುಕ್ತಿ ಅಂತ ಒಂದೊಂದು ಗುಣ ಏನವ ನೋಡ್ರಿ ಹತ್ತತ್ತು ಜನ್ಮದ ಸಾಧನವು ಒಂದೊಂದು ಗುಣ ಸಹಜ ಅಲ್ಲದು ಅದಕ್ಕೆ ಹೇಳ್ತಾರೆ ಒಂದೇದ್ದು ಮನೋಜ ತತ್ರೈವ ಮನೋನಿವೇಶನ ಯಾದವಾರು ವ್ಯಾಖ್ಯಾನ ಮಾಡುವುದೇನು ತತ್ರೈವ ಮನೋನಿವೇಶನ ಅಂದ್ರೇನು ಯಾವಾಗಲೂ ದೇವರಿಗೆ ಮನಸ್ಸು ಅಂದ್ರೇನು ನಾವು ಮಾಡುವುದೆಲ್ಲ ದೇವರಿಗಾಗಿ 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 ಅಂತಂದ್ರೆ ಸಂಚಾರ ಪದವೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಹ ಯದ್ಯತ್ ಕರ್ಮ ಕರೋಮಿ ತತ್ತದ ಕೆಲಂ ವಿಷ್ಣು ತವಾರಾಧ ಮಾಡುವುದೆಲ್ಲ ಮಾತಾಡುವುದೆಲ್ಲ ಪರಮಾತ್ಮನಿಗಾಗಿ ಅಂತ ಅನ್ಕೊಂಡ್ರೆ ಅದು ಮನೋಜಯವಾಗ್ತದೆ ಅಂತ ಅದಕ್ಕಾಗಿ ಎರಡು ಹೇಳ್ತಾರೆ ಧಾರಣಾ ಮತ್ತು ಧ್ಯಾನ ಮೂರನೆಯದ್ದು ಸ್ಮರಣ ಧಾರಣ ಅಂದ್ರೆ ಏನು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡೋದೇ ಧಾರಣ ಧ್ಯಾನವನ್ನು ಒಬ್ಬ ಸೈಕಲ್ ಆಡ್ತಾನೆ ಮಗು ಸೈಕಲ್ ಮೇಲೆ ಕೂಡ್ತಾನೆ ಕೂತ ಮೇಲೆ ಹೊಡಿಲಿಕ್ಕೆ ಹೋಗ್ತಾನೆ ಕೆಳಗೆ ಬೀಳ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಸ್ವಲ್ಪ ಮುಂದೆ ಹೋಗಿ ಬೀಳ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ ಸ್ವಲ್ಪ ಮುಂದೆ ಹೋಗಿ ಬೀಳ್ತಾನೆ ಒಂದು ದಿವಸ ಹಂಗೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ ಅಂದ್ರೆ ಇಡೀ ಊರು ಸುತ್ತಾಡಿ ಬಂದರೂ ಕೂಡ ಒಂದು ಕ್ಷಣನೂ ಅವನು ಕೆಳಗೆ ಬೀಳುವುದಿಲ್ಲ ಅದೇ ರೀತಿಯಾಗಿ ಧ್ಯಾನದ ಪ್ರಾಕ್ಟೀಸು ಹಂಗೆ ಧ್ಯಾನ ಮಾಡಬೇಕು ಅಂತ ಪರಮಾತ್ಮನ ಚಿತ್ರವನ್ನು ಮನಸ್ಸಿನಲ್ಲಿ ತಂದುಕೊಳ್ತಾನೆ
ಬಿದ್ದು ಬಿಡ್ತಾನೆ ಪರಮಾತ್ಮ, ಹೋಗಿಬಿಡ್ತಾನೆ, ಮತ್ತೆ ತರಬೇಕು, ಮತ್ತೆ ಹೋಗ್ತಾನೆ, ಮತ್ತೆ ತರಬೇಕು, ಮತ್ತೆ ಪ್ರಾಕ್ಟೀಸ್ ಮಾಡ್ದಂಗೆ ಒಂದು ಸಲ ಹಿಂಗೆ ಪ್ರಾಕ್ಟೀಸ್ ಆಗ್ತದಲ್ಲ, ಇಡೀ ಜಗತ್ತಿನ ಮೈ ಮೇಲೆ ಬಿದ್ದರೂ ಕೂಡ ಮನಸ್ಸಿನಿಂದ ಮಾತ್ರ ದೇವ್ರು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೇನಂತಾರೆ ಧ್ಯಾನ ಅಂತ, ಖಂಡಸ್ಮೃತಿ ಧಾರಣ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂತ ನಮ್ಮ ಶ್ರೀಮದ್ ಆಚಾರ್ಯ ಹೇಳಿದ ಧ್ಯಾನ. ಧ್ಯಾನ ನಿಶ್ಚಿತ ತತ್ವಸ್ಯ, ಮೇಣಬತ್ತಿ ಹಚ್ಚರಿ ಅಂತ ಶ್ರೀಮದ್ ಆಚಾರ್ಯ ಹೇಳಿಲ್ಲ, ಧ್ಯಾನ ನಿಶ್ಚಿತ ತತ್ವಸ್ಯ. ಮೊದಲ ತತ್ವ ನಿರ್ಣಯ ಮಾಡ್ಕೊಳ್ರಿ, ಏನು ತತ್ವ? ಸರ್ವೋತ್ತಮ ತತ್ವವನ್ನು ಮೊದಲು ನಿರ್ಧಾರ ಮಾಡ್ಕೊಳ್ರಿ. ಯಾರು ಹರಿಪ್ರಂ ಬಂದ್ರು ನಿನ್ನ ಖಡ್ಗ ಹಾಕಿ ಕುತ್ತಿಗೆ ಚುಚ್ಚುತ್ತೀನಿ ಅಂತಂದ್ರು ಕೂಡ ಹರಿ ಸರ್ವೋತ್ತಮ ಅಂತ ಅನ್ನೋದು ಮಾತ್ರ ನನ್ನ ನಾಲಿಗಿಂದ ಬಿಡಂಗಿಲ್ಲ ಅಂತನ್ನುವ ನಿರ್ಧಾರ ಆದ ಮೇಲೆ ಧ್ಯಾನ ಮಾಡ್ರಿ. ಇಲ್ಲ ನಿಮ್ಗೆ ನಿದ್ದೆ ಬರ್ತದೆ ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ. ಇಲ್ಲ, ಧ್ಯಾನ ನಿಶ್ಚಿತ ತತ್ವಸ್ಯ. ಅದಕ್ಕೆ ಮನದಲ್ಲಿ ದೃಢವಿರಬೇಕು, ಮನಸ್ಸು ಮೊದಲು ತತ್ವದ ವಿಷಯ ದೃಢವಾಗಬೇಕು, ಆಮೇಲೆ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನ ನಿಶ್ಚಿತ ತತ್ವಸ್ಯ, ಅಲ್ಲಿಂದ ಪ್ರಾರಂಭವಾಗುವುದು ಯಾವಾಗ ಧ್ಯಾನ? ನಾರಾಯಣ ಉಪನಿಷತ್ತು ಹೇಳುತ್ತದೆ, ಅನ್ನೇನ ಪ್ರಾಣಾಹ ಪ್ರಾಣೈರ್ ಬಲಂ ಬಲೇನ ತಪಃ ತಪಸಾ ಶ್ರದ್ಧಾ ಶ್ರದ್ಧೆಯ ಮೇಧಾ ಮೇಧೆಯ ಮನೀಷಾ ಮನೀಷೆಯ ಮನಸಾ ಶಾಂತಿ ಶಾಂತ್ಯ ಚಿತ್ತಂ ಚಿತ್ತೇನ ಸ್ಮೃತಿ ಸ್ಮೃತ್ಯ ಸ್ಮಾರಗ್ಗಂ. ಸ್ಮಾರ ಅಂದ್ರೆ ಧ್ಯಾನ. ಸ್ಮೃತ್ಯ ಸ್ಮಾರಗ್ಗ ಸ್ಮಾರೇಣ ವಿಜ್ಞಾನಂ ವಿಜ್ಞಾನೇನ ಆತ್ಮಾನಂ ಬೇರೆ. ಧ್ಯಾನ ಎಷ್ಟನೇ ಸ್ಟೆಪ್ ಬಂತು ನೋಡ್ರಿ. ಅನ್ನೇನ ಪ್ರಾಣ ಪ್ರಾಣೇ ಬಲಂ ಬಲೇನ ತಪಃ ತಪಸಾ ಶ್ರದ್ಧಾ ಶ್ರದ್ಧೆಯ ಮೇಧಾ ಮೇಧೆಯ ಮನೀಷಾ ಮನೀಷಿಯ ಮನಸಾ ಶಾಂತಿ ಶಾಂತ್ಯ ಚಿತ್ತಂ ಚಿತ್ತೇನ ಸ್ಮೃತಿ ಸ್ಮೃತ್ಯ ಸ್ಮಾರಗ್ಗಂ. ಹನ್ನೊಂದನೇದ್ದು ಸ್ಮಾರ ಅಂದ್ರೆ ಏಕಾದಶಿ ಮಾಡೋರಿಗೆ ಧ್ಯಾನ ಮಾಡ್ಲಿಕ್ಕೆ ಬರ್ತದಂತ ಆಯ್ತು. ಅದು ಹನ್ನೊಂದನೇದ್ದೇ ಸಾಧನದೊಳಗೆ ಹೋಗ್ತಾ ಇದ್ರೆ ಅನ್ನದಿಂದ ಪ್ರಾರಂಭವಾಯ್ತು. ಪ್ರಾರಂಭ ಎಲ್ಲಿಂದ ಆಯ್ತು ವಿಚಾರ ಮಾಡಿ. ಯಾಕೆ ಕಣ್ಣು ಮುಚ್ಚಿದ ಕೂಡ ದೇವ್ರು ನೆನಪಾಗಿಲ್ಲ, ಅಂತ ಅನ್ನ ತಿನ್ನಂಗಿಲ್ಲ. ಆ ಧ್ಯಾನಕ್ಕೆ ಬೇಕಾದ ಮತ್ತೆ ಒಂದಿಷ್ಟು ಪ್ರೇತಾರೆ, ಅನ್ನೇನ ಪ್ರಾಣ, ಅನ್ನ ಶುದ್ಧವಾಗಬೇಕು. ಆಹಾರ ಶುದ್ಧವು ಸತ್ವಶುದ್ಧಿ, ಆಹಾರ ಶುದ್ಧಿ ಇತ್ತು ಸತ್ವಶುದ್ಧ, ಸತ್ವಶುದ್ಧಿ ಇತ್ತು ಶುದ್ಧನಾದಂತಹ ಭಗವಂತನ ಧ್ಯಾನವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲು ಸಾತ್ವಿಕ ಆಹಾರವನ್ನು ತಿನ್ನುವ ಪ್ರಯತ್ನವನ್ನು ಮಾಡಿ. ಉಪವಾಸ ಬಿದ್ದರೆ ನಾವು ಸಾಯಂಗಿಲ್ಲ, ನಾವು ನೀರು ಕುಡಿದಾದ್ರೂ ಬದುಕ್ತೀವಿ, ಆದ್ರೆ ಅಶುದ್ಧ ಮಾತ್ರ ತಿನ್ಲಿಕ್ಕೆ ಹೋಗಬಾರ್ದು. ನಾವು ಇಷ್ಟು ತಿಂದ್ರೇನೆ, ಊಟ ಮಾಡಿದ್ರೇನೆ, ಫಳಾರ ಮಾಡಿದ್ರೇನೆ ಬದುಕ್ತೀವಿ ಅಂತನ್ನುವ ಈ ಮೆಂಟಾಲಿಟಿ ತೆಗೆದು ಬಿಟ್ರೆ ಹೆಂಗೆ ಬೇಕಾದಂಗೆ ಮನುಷ್ಯ ಬದುಕ್ತಾನೆ? ಬರೇ ಹಣ್ಣು ತಿಂದು ಬದುಕಿದವರು ಇದ್ದಾರೆ, ಇನ್ನೂ ತಕ್ಕ ಊಟ ಮಾಡದೇ ಇದ್ದವರು ಇದ್ದಾರೆ, ಬರೇ ಹಾಲು ಕುಡಿದವರು ಇದ್ದಾರೆ. ಏನಿಲ್ಲ, ನಮ್ಮ ತಲೆಯೊಳಗೆ ಹಾಲು ಕುಡಿದಿರ್ತೀರಿ ನೀವು ಅಂತ ಅವ್ರು ಗಾಬರಿ ಆಗ್ತಾರೆ, ಕುಡಿದವ್ರು ಗಾಬರಿ ಹಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಅದು ಅಭ್ಯಾಸ ಇರಂಗಿಲ್ಲ. ವಿಚಾರ ಮಾಡ್ರಿ, ಉಪವಾಸ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಮಹಾಭಾರತ ಹೇಳ್ತದೆ ಉಪವಾಸ ಪರೋ ಧರ್ಮ. ಭೀಷ್ಮಾಚಾರ್ಯ ಕೃಷ್ಣಗೆ ಧರ್ಮರಾಜ ಕೇಳ್ತಾನೆ, ಶ್ರೇಷ್ಠವಾದ ಒಂದು ಧರ್ಮ ಹೇಳ್ಬಿಡಪ್ಪ ಅಂತ ಹೇಳಿ ಅವನು ಹೇಳ್ತಾರೆ ಉಪವಾಸ ಪರೋ ಧರ್ಮ. ಉಪವಾಸ ಬಹಳ ಶ್ರೇಷ್ಠ. ಎರಡನೇದ್ದು ಯಾವುದು ಅಂತ ಕೇಳ್ತಾನೆ, ಪರೋಪಕಾರ. ಉಪವಾಸವನ್ನು ಮಾಡಿ ಪರೋಪಕಾರವನ್ನು ಮಾಡಿ ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ ಅಂತಂತಾನೆ. ಉಪವಾಸ ಆರೋಗ್ಯಕ್ಕೆ ಒಳ್ಳೆಯದು, ಪರೋಪಕಾರ ನಾವು ಸತ್ತ ಮೇಲಿನ ಕೀರ್ತಿ ಬೇಕಾಗಿದೆ ಅದಕ್ಕೆ ಒಳ್ಳೆಯದು, ಅದಕ್ಕಾಗಿ ಪರೋಪಕಾರವನ್ನು ಮಾಡು, ಉಪವಾಸವನ್ನು ಮಾಡು ಅಂತ ಹೇಳ್ತಾರೆ. ಅದನ್ನು ಮಾಡಿ ಆ ಅನ್ನವನ್ನು, ಶುದ್ಧವಾದ ಅನ್ನವನ್ನು ತಿಂದು ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದ್ರೆ ಏನು? ನೀವು ಕಣ್ಣು ಮುಚ್ಚ್ರಿ, ಬರೇ ಹಿಂದಿನ ನೆನಪಾಗ್ತದೆ. ಕಣ್ಣು ಮುಚ್ಚ್ರಿ ನೋಡೋಣ ಅಂತ ಅಲ್ಲ, ಮತ್ತೆ ನಾನೇ ಕಣ್ಣು ತೆಗೆಸ್ಬೇಕಾಗ್ತದೆ, ಮುಚ್ಚಲಿಕ್ಕೆ ಹೋಗ್ಬೇಡ್ರಿ. ಕಣ್ಣು ಮುಚ್ಚಿದ್ರೆ ಏನಾಗ್ತದೆ? ಬರೀ ಹಿಂದಿಂದೇ ಧ್ಯಾನ ಆಗ್ತದೆ. ಹಿಂದೆ ಏನು ಮಾಡಿದ್ವಿ? ಎರಡೇ ಆಪ್ಷನ್ನು, ಒಂದ ಮುಂದಿಂದು ಇಲ್ಲ ಹಿಂದಿಂದು, ಎರಡು ನೆನಪಾಗ. ನಾನು ಎಲ್ಲಿ ಕೂತೀನಿ, ಏನು ಧ್ಯಾನ ಮಾಡ್ತೀನಿ, ಇದು ಮನಸ್ಸನ್ನು ಬರಲಿಕ್ಕೆ ಸಾಧ್ಯವಿಲ್ಲ. ನೀವು ಕಣ್ಣು ಮುಚ್ಚ್ರಿ, ಒಂದ ಫ್ಯೂಚರಿಗೆ ಹೋಗ್ತದೆ ಇಲ್ಲ ಭೂತಕ್ಕೆ ಹೋಗ್ತದೆ. ನಮ್ಮ ಸಂಸ್ಕೃತ ಅದಕ್ಕೆ ಇಟ್ಟು, ಒಂದು ಭೂತ ಇಲ್ಲ ಭಾವಿ. ಭಾವಿ ಅಂದ್ರೆ ಮುಂದಿಂದು, ಭೂತ ಅಂದ್ರೆ ಹಿಂದಿಂದು. ಆ ಭೂತ ಭಾವಿಗಳಲ್ಲಿ ಹೋಗ್ತದೆ ಹೊರತು ಮನಸ್ಸು ವರ್ತಮಾನ ಕಾಲದ ದೇವರ ಚಿಂತನವನ್ನು ಮಾಡೋದಿಲ್ಲ. ಆ ವರ್ತಮಾನ ಕಾಲಕ್ಕೆ ಮನಸ್ಸನ್ನು ತಂದು ಇಡೋದೇನೆ ಧ್ಯಾನ. ಮನಸ್ಸಿನೊಳಗೆ, ಮನೆಯೊಳಗೆ ಕೆಲವು ಮಂದಿ ತಂದದ್ದೆಲ್ಲ ಹಾಕಿ 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 ಒಟ್ಟು ಬಿಟ್ಟಿರ್ತಾರೆ.
ಆ ಹೊಟ್ಟಿದಾಗ ನಮಗೆ ಬೇಕಾದ ಸಾಮಾನು ಕೆಳಗಡೆ ಕೂತ್ಕೊಂಡಿರ್ತದೆ. ಆ ಸಾಮಾನು ತಗೋಬೇಕಾದ್ರೆ ಏನು ಮಾಡಬೇಕು? ಸಾಮಾನು ತಗೋಬೇಕಾದ್ರೆ ಏನು ಮಾಡಬೇಕು? ಎಲ್ಲ ಸಾಮಾನು ಒಟ್ಟಿ ಒಟ್ಟಿ ಇಷ್ಟು ಒಟ್ಟು ಬಿಟ್ಟಿವಿ, ಅದರೊಳಗೊಂದು ಕೆಳಗೊಂದು ಸಾಮಾನು ಸಿಕ್ಕಿದೆ. ಆ ಸಾಮಾನು ಹೆಂಗೆ ತಗೋಬೇಕು ಅಂದರೆ ಒಂದೊಂದು ಒಂದೊಂದು ತೆಗೆದು 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 ಎಲ್ಲಿ ತನಕ ತೆಗಿಬೇಕು? ನಮಗೆ ಬೇಕಾದಂಥ ಸಾಮಾನು ಸಿಗುವ ತನಕ ತಗೋಬೇಕು. ಹಂಗೆ ಮನಸ್ಸು ಒಂದು ಮೂಲಿ, ಆ ಮನಸ್ಸೆಂಬ ಮೂಲಿಯೊಳಗೆ ಪರಮಾತ್ಮಕ್ಕೆ ಒಳಗಿದ್ದಾನೆ. ಅದರ ಮೇಲೆ ಅವಲಕ್ಕಿ, ಉಂಡಿ, ಊಟ, ಉಪ್ಪಿಟ್ಟ, ಶಿರ, ಪಾನಕ, ಅದು ಇದು ಎಲ್ಲ ತುಂಬಿಕೊಂಡು 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 ಆ ಎಲ್ಲ ಸಾಮಾನುಗಳನ್ನ ಒಟ್ಟಿ ಬಿಟ್ಟಿವಿ. ಧ್ಯಾನ ಕೂಡಬೇಕಾದ್ರೆ ಕಣ್ಣು ಮುಚ್ಚುವುದಕ್ಕೆ ಅವ್ ಮ್ಯಾಲೆ ಮೇಲೆ ಏನು ಇಟ್ಟಿರ್ತಾರೆ ಅವೇ ಬರ್ತಾವ. ಕಣ್ಣು ಮುಚ್ಚಿದ್ಕೊಳ್ಳೇನಿ, ಅದಕ್ಕೇನು ಮಾಡಬೇಕು? ಒಂದೊಂದು ಒಂದೊಂದು ಮನಸ್ಸನ್ನು ತಕ್ಕೋ 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 ತೋಬೇಕು. ಎಲ್ಲಿ ತನಕ ಅವನ್ನೆಲ್ಲ ತಗೊಂಡು ಹೊರಗೆ ಹಾಕಬೇಕು ಅಂದರೆ ಎಲ್ಲಿ ತನಕ ಕೆಳಗಡೆಗೆ ಅಡಗಿದಂತಹ ಭಗವಂತನ ಚಿತ್ರ ಮಾಡ್ಕೊಂಡು ಮುಂದೆ ಬರುವುದಿಲ್ಲ ಅಲ್ಲಿ ತನಕ ಮಾಡಬೇಕು. ಅದಕ್ಕೆ ಧ್ಯಾನ ಧ್ಯಾನ ಅಂತ ಕರೀತಾರೆ. ಭಗವಂತನ ಸ್ಮರಣೆ ಮಾಡೋದು ಧ್ಯಾನ, ಮತ್ತೊಂದು ಏನೂ ಇಲ್ಲ. ನಾನು ಮೊನ್ನೆ ಹೇಳಿದ್ದೇನೆ, ಸಾಧ್ಯವಿದ್ದಷ್ಟು ಚಿತ್ರವನ್ನು ಕಣ್ಮುನ್ ತರಬೇಕು, ತಿಳಿದಷ್ಟೆಲ್ಲ ಗುಣಗಳನ್ನು ಚಿಂತನೆ ಮಾಡಬೇಕು. ಅದೇ ಎಲ್ಲಕ್ಕಿಂತಲೂ ದೊಡ್ಡ ಚಿಂತನೆ ಹೇಳ್ತೇನೆ, ದೇವರು ಮಾಡಿದ ಉಪಕಾರ, ಗುರುಗಳ ಮಾಡಿದ ಉಪಕಾರ. ನಮ್ಮ ಗುರುಗಳು ಹೇಳ್ತಾರೆ, ಎಷ್ಟು ನಾವು ಬೆಳಿತೇವಿ ಅಷ್ಟು ಗುರುಗಳ ಉಪಕಾರ ಜಾಸ್ತಿ ಅಂತ ತಿಳ್ಕೊಬೇಕು. ಬೆಳೆದಂಗೆ 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 ಆ ಗುರುಗಳ ಉಪಕಾರ ಅನಂತ ಆಕೋತ ಹೋಗ್ತದೆ. ಈ ಗುರುಗಳ ಉಪಕಾರನೇ ಇಷ್ಟು ಅನಂತ ಆಗಬೇಕಾದ್ರೆ ಗುರು ಸುಸ್ಥಿತ್ವ ತದ್ವಾರ ಮಾಡಿಸ್ತಕ್ಕಂಥ ಭಗವಂತನ ಉಪಕಾರ ಎಷ್ಟಾಗಲಿಕ್ಕಿಲ್ಲ. ಅದಕ್ಕೆ ಆ ಪೂರ್ಣನೇ ಪ್ರಯತ್ನ ಹಾಡು ಮುಂದಾಗ ನೋಡಿ ಗುಣಗಳು ಹಾಡು ಮುಂದೆ ನಿಮ್ಗೆ ಕಲ್ಪನೆ ಬರೋದಿಲ್ಲ. ಪೂರ್ಣನೇ ಪ್ರಿಯತಮ ಸರ್ವೋತ್ತಮನೇ ಸ್ವಾಮಿಯೇ ಕಾರಣ ಮಹಾದುಪಕಾರಣೆ ಎಲ್ಲ ಎಂತ ಇಡೀ ಸರ್ವಮೂಲಗಳಲ್ಲಿ ಗುಣಗಳನ್ನು ಒಂದು ಕಡೆ ತಂದಿದೆ. ವ್ಯಾಪಕನು ಸರ್ವ ಪ್ರೇರಕನು ನೀನು ಅವೆಲ್ಲ ಆ ಮಹದುಪಕಾರ ಮಾಡಿದಂತಹ ಭಗವಂತನ ಸ್ಮರಣೆ ಏನು ಮಾಡಬೇಕಂತೆ, ದೇವರು ಮಾಡಿದ ಉಪಕಾರ ಅನಂತ, ಅದೇ ಧ್ಯಾನ ಅಂತಂತಾರೆ. ಮೂರನೇದು ಯಾವುದು ಅಂತಂದ್ರೆ ನಾಮನ ಇತರಾರ್ಥ ಸ್ಮರಣ. ಎಲ್ಲ ಶಬ್ದಗಳನ್ನ ವ್ಯವಹಾರಕ್ಕೆ ಮಾತ್ರ ಬಳಸುವುದಲ್ಲ ಅಂತಂತಾರೆ ಶಾಸ್ತ್ರ. ಆ ಶಬ್ದಗಳನ್ನು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನು? ಜಲ, ಜಲಂ ಆನಯ, ನೀರು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ನೀರು ತರಲಿಕ್ಕೆ ಹೋಗ್ತಾರೆ. ಆ ನೀರು ತರುವಂತ ಟೈಮ್ ಇರ್ತದಲ್ಲ, ನಾವೇನ್ ಮಾಡ್ತೀವಿ, ಯಾವ ಕ್ಯಾಲೆಂಡರ್ ಹಾಕ್ಯಾರ, ಈ ಫೋಟೋದೊಳಗೆ ಯಾರ್ಯಾರು ಇದ್ದಾರ, ಮನಿ ಹೆಂಗ್ ಕಟ್ಟ್ಯಾರ, ಏನೇನು ಸಾಮಾನು ತಂದಾರ, ಶೋಕೇಶ್ನೊಳಗೆ ಏನೇನವ, ಇದೆಲ್ಲ ವಿಚಾರ ಮಾಡ್ತೀವಿ. ಅವ್ರು ನೀರು ತರೋ ತನಕ ಭಾಗವತ್ ಹೇಳ್ತೀವಿ, ಅದನ್ನು ವಿಚಾರ ಮಾಡಬೇಡ್ರಿ. ನೀನು ಜಲ ಅಂದ್ರಲ್ಲೋ, ಜ ಅಂದ್ರೆ ಜನ್ಮ ಹೇತು, ಲ ಅಂದ್ರೆ ಲಯ ಹೇತು, ಜನ್ಮ ಲಯ ಹೇತುತ್ವ ಜಲಶಬ್ದ ವಾಚ್ಯ ಹರಿಹಿ. ಆ ಜನ್ಮಲಯಕ್ಕೆ ಕಾರಣನಾದದ್ದರಿಂದ ಭಗವಂತ ಜಲಶಬ್ದ ವಾಚ್ಯನಾಗಿದ್ದಾನೆ. ಹುಟ್ಟು ಮುಂದಾಗ ನೀರು ಬೇಕು. ತಾಯಿ ಹೊಟ್ಟಿಯೊಳಗೆ ನೀರು ಇಲ್ಲ ಅಂತಂದ್ರೆ ಡಾಕ್ಟರ್ ಗಾಬರಿ ಆಗ್ಬಿಡ್ತಾರ, ಹೊಟ್ಟಿಯೊಳಗೆ ನೀರಿಲ್ಲ ಸ್ವಲ್ಪ ನೀರು ಜಾಸ್ತಿ ಕೊಡ್ರಿ ಅಂತಂತಾರ. ನೋಡಿ, ಜನ್ಮಕ್ಕೆ ನೀರು ಬೇಕು. ತಾಯಿ ಹೊಟ್ಟಿಯೊಳಗೆ ನೀರು ಇಲ್ಲ ಅಂದ್ರೆ ಆ ಕೂಸಿನ ಜನ್ಮನೇ ಆಗುವುದಿಲ್ಲ. ಇನ್ನು ಲಯದ ಒಳ್ಳೆಯಕ್ಕೆ ನೀರು ಬೇಕು. ಇಟ್ಟಿರ್ತಲ್ಲ ಗಂಗಾ ನೀರು ಸೌಟ್ಲೆ, ಒಂದೊಂದು ಒಂದೊಂದು ಬಾಯಿಯೊಳಗೆ ಹಾಕೋತಿರ್ತಾರೆ. ಇಲ್ಲ, ಸಾಯು ಮುಂದಾಗೂ ನೀರು ಬೇಕು, ಹುಟ್ಟು ಮುಂದಾಗೂ ನೀರು ಬೇಕು. ಅಂದಮೇಲೆ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಬೇಕಾದ್ರೆ ಮೊದಲು ನೀರು ಸೃಷ್ಟಿ ಮಾಡಿದ. ಜಗತ್ತನ್ನು ನಾಶ ಮಾಡಬೇಕಾದ್ರೆ ಜಗತ್ತನ್ನು ಎಲ್ಲ ಕಡೆಗೂ ನೀರು ತಂದಿರ್ತಾನೆ. ಜಗತ್ತಿನ ಸೃಷ್ಟಿಗೂ ನೀರು ಬೇಕು, ಜಗತ್ತಿನ ಸಂಹಾರಕ್ಕೂ ನೀರು ಬೇಕು, ಒಂದು ಮಗುವಿನ ಸೃಷ್ಟಿಗೂ ನೀರು ಬೇಕು, ಮಗುವಿನ ಮರಣಕ್ಕೂ ಸೃಷ್ಟಿ ಬೇಕು. ಎಲ್ಲೇ ಸೃಷ್ಟಿ ಮತ್ತು ಸ್ಥಿತಿಯ ಲಯವಾಗ್ತದೆ ಅಂತಂದ್ರೆ ನೀರು ಬೇಕು. ಊಟಕ್ಕೂಡು ಮುಂದಾಗ ಊಟದ ಜನ್ಮಕ್ಕೂ ನೀರು ಬೇಕು, ಊಟ ಆಮೇಲೆ ಕೈ ತೊಳ್ಕೊಳ್ಳಿಕ್ ನೀರು ಬೇಕು, ಅದಕ್ಕೂ ನೀರು ಬೇಕು, ಇದಕ್ಕೂ ನೀರು ಬೇಕು. ಎಲ್ಲೆಲ್ಲಿ ಜನ್ಮ ಲಯಗಳು ಅಂತವನೋ ಆ ಎಲ್ಲ ಜನ್ಮ ಲಯಗಳಿಗೂ ಕೂಡ ನೀರು ಬೇಕೇ ಬೇಕು. ಆದ್ರಿಂದ ನೀರಿಗೆ ಜಲ ಅಂತ ಕರೀತಾರೆ. ಜನ್ಮಲಯ ಹೇತುತ್ವ ಜಲಂ ಅಂತ ಜಲಶಬ್ದ ವಾಚನಾಗಿದ್ದಾನೆ ಭಗವಂತ. ನಾಮರೂಪಾತ್ಮಕನಾಗಿ ಇದ್ದಾನೆ, ಜಲದಲ್ಲಿ ಜಲಶಬ್ದ ವಾಚನಾಗಿ ಜಲರೂಪದಿಂದ ಇದ್ದಾನೆ, ಅನ್ನದಲ್ಲಿ ಅನ್ನ ಶಬ್ದ ವಾಚನಾಗಿ ಅನ್ನ ರೂಪದಿಂದ ಇದ್ದಾನೆ. ಹೀಗೆ ಪರಮಾತ್ಮ ಸಕಲ ಜೀವ ಜಡಾತ್ಮಕ ಜಗತ್ತಿನೊಳಗಿದ್ದು ಅಕಳಂಕ ನಾಮ ರೂಪದಲ್ಲಿ ಜನಿಸಿ, ನಾಮ ಮತ್ತು ರೂಪದಿಂದ ಭಗವಂತ ಹುಟ್ಟುತ್ತಾನೆ. ಅಂದ್ರೆ ಇವತ್ತು ಒಂದು ಕಲ್ಲು ಹುಟ್ಟಿತು ಅಂತಂದ್ರೆ ಕಲ್ಲು ಎಂಬ ಹೆಸರಿನ, ಕಲ್ಲು ಎಂಬ ರೂಪ,
ಭಗವಂತನಲ್ಲಿ ಅವತಾರ ಮಾಡಿದ್ದಕ್ಕೆ ಆ ಕಲ್ಲು ಹುಟ್ಟಿತು. ಕಲ್ಲು ಯಾಕೆ ನಾಶವಾಯಿತು ಅಂದರೆ ಆ ಹೆಸರಿನ ಆಕಾರದ ದೇವರು ಮೂಲ ರೂಪಕ್ಕೆ ಸೇರಿಕೊಂಡ ಅಂತನ್ನೋದಕ್ಕಾಗಿ ಆ ಕಲ್ಲು ನಾಶವಾಯಿತು. ನನಗೆ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಹುಟ್ಟಬೇಕಾದ್ರೆ ನಾಮರೂಪಾತ್ಮಕವಾದಂತಹ ಭಗವಂತನ ಜನ್ಮವಾಗಬೇಕು. ಅದು ನಾಶವಾಗಬೇಕಾದ್ರೆ ಆ ನಾಮ ಆ ರೂಪಾತ್ಮಕನಾದಂಥ ಭಗವಂತನ ಮೂಲ ರೂಪದಲ್ಲಿ ಸೇರ್ಪಡೆ ಆಗಬೇಕು. ಅಂದಾಗ ಜಗತ್ತಿನ ಎಲ್ಲ ಜನ್ಮಲಯಗಳು ಆಗ್ತದೆ. ಆದ್ದರಿಂದ ಸಕಲ ಜೀವ ಜಡ ಎಲ್ಲಗಳಿಗೂ ಕೂಡ ಜನ್ಮಲಯಕ್ಕೆ ಕಾರಣನಾದವನು ಪರಮಾತ್ಮ. ಆದ್ದರಿಂದ ಜಲಶಬ್ದ ವಚನಾಗಿದ್ದಾನೆ. ಅಲ್ರಿ, ನಿಮ್ಮ ಸಂಸ್ಕೃತಿ ಬರ್ತದೆ, ನೀವು ಏನಾರು ಮಾಡ್ಕೋತೀರಪ್ಪ, ನಮ್ಗೆ ಹೆಂಗೆ ಮಾಡೋದು ಅಂತಂದರೆ ಅದೇ ನಾಮರೂಪಾತ್ಮಕ ಅಂತ. ನೀವು ಕನ್ನಡದಲ್ಲಿ ನೀರಂತ ಕರಿತೀರ ಇಲ್ಲೋ, ನೀರಾ ಪರಮಾತ್ಮ, ನೀರು ಶಬ್ದವಾಚ್ಯ. ನೀರಿಗೊಂದು ಆಕಾರದ ಇಲ್ಲೋ, ಆ ಆಕಾರ ದೇವರಿಗದ. ಕಲ್ಲು, ಕಲ್ಲಿಗೊಂದು ಆಕಾರ ಇದೆ, ಕಲ್ಲ ಅಂತ ಒಂದು ಹೆಸರಿದೆ. ಪ್ರತಿಯೊಂದು ವಸ್ತುಗಳಿಗೂ ಒಂದು ಆಕಾರ ಇದೆ, ಅದಕ್ಕೊಂದು ಹೆಸರಿದೆ. ಆ ಹೆಸರು ದೇವರದು, ಆ ಹೆಸರು ಆಕಾರದು. ನೀವು ಇಡ್ಲಿಗೆ ಕೆಂಡ ಅಂತ ಕರಿತೀರಿ, ಇಡ್ಲಿ ಕೆಂಡಲ್ಲ, ಆ ಒಳಗಿದ್ದಂಥ ಅಗ್ನಿಗೆ ಕೆಂಡ. ಆ ಇಡ್ಲಿ ಕೆಂಡ ಅಂತ ಯಾಕೆ ಹೆಸರು ಬಂತು? ಅಗ್ನಿ ವ್ಯಾಪ್ತವಾದದ್ದರಿಂದ. ಹಾಗೆ ಇದಕ್ಕೆ ಕಲ್ಲು ಅಂತ ಯಾಕೆ ಹೆಸರು ಬಂತು? ಕಲ್ಲು ಶಬ್ದ ವಾಚನಾದ ಭಗವಂತ ವ್ಯಾಪ್ತನಾದದ್ದರಿಂದ ಅದು ಕಲ್ಲು ಅಂತ ಬಂತು. ಜೀವ ಅಂತ ಯಾಕೆ ಹೆಸರು ಬಂತು? ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಅಮಿತ ವಿಕ್ರಮ, ಜೀವ ಶಬ್ದ ವಾಚನಾಗಿ ಪರಮಾತ್ಮನ ಸೇರಿಕೊಂಡಿದ್ದರಿಂದ ಇವನಿಗೆ ಜೀವ ಅಂತ ಹೆಸರು ಬಂತು. ಹೀಗೆ ನಾವು ಏನೇನು ಜಗತ್ತಿನೊಳಗೆ ಶಬ್ದಗಳಿಂದ ವ್ಯವಹಾರ ಮಾಡ್ತೀವೋ, ಮೊದಲಿಗೆ ಶಬ್ದಗಳಿಂದ ವ್ಯವಹಾರವನ್ನು ಮಾಡಿ ಆಮೇಲೆ ದೇವರನ್ನು ನೆನಪು ಮಾಡ್ಕೊಳ್ಬೇಕು. ಇದೇ ಪರಮಾತ್ಮನ ಸ್ಮರಣೆ. ಹಿಂಗೆ ಮಾಡವನಿಗೇನೆ ಮನೋಜಯವಾಗ್ತದೆ. ಯಾವಾಗಲೂ ದೇವರ ಸ್ಮರಣೆ ಆಗಬೇಕು ಅಂದ್ರೆ ಹಿಂಗೆ ಮಾಡುವ. ಇದನ್ನು ಕೊಟ್ಟವರು ಶ್ರೀಮದಾಚಾರ್ಯರು. ಪ್ರತಿಯೊಂದು ಕಾಲಕ್ಕೂ ಒಂದು ಇರಿವಿ ಹೋಗ್ತಾ ಇದ್ರೆ, ಇರಿವಿ ಹೋಗ್ತಾ ಇದ್ರೆ ಆ ಇರಿವಿ ಹೋಗೋದನ್ನ ನೋಡ್ಕೋತ ನಿಲ್ಲಬೇಕು. ನಿಂತಾಗ ಅಲ್ಲಿಂದ ಅಲ್ಲಿ ಇರಿವಿ ಹೋಯ್ತು ಅಂತಂದ್ರೆ ದೇವ್ರ ಕೈ ಮುಗಿಬೇಕಂತೆ. ಅದಕ್ಕೆಲ್ಲ ಇಂದ್ರಿಯ ಪ್ರೇರಕನಾಗಿ ಅಲ್ಲಿಂದ ಅಲ್ಲಿಂದ ಕರ್ಕೊಂಡು ಹೋದೆಲ್ಲ ಆ ಇರಿವಿಯ ಗಮನ, ಇದು ನಿನ್ನ ಪೂಜಾ ಅಂತ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಹೋದಷ್ಟು ಇರಿವಿ ಪುಣ್ಯ ನಮಗ. ನಿನ್ನ ಪೂಜೆಯು ರಾಮ, ನಿನ್ನ ಪೂಜೆಯು, ನಿನ್ನ ಪೂಜೆ ಹೊರತಿಲ್ಲ ಎನ್ನ ವ್ಯಾಪಾರವೆಲ್ಲ, ವ್ಯಾಪಾರವೆಲ್ಲ ನಿನ್ನ ಪೂಜೆಯು ರಾಮ, ನಿನ್ನ ಪೂಜೆಯು.